ಮುತ್ತುಸ್ವಾಮಿ ದೀಕ್ಷಿತರ ಕಮಲಾಂಬ ನವಾವರಣ ಕೃತಿಯಲ್ಲಿನ ಸಪ್ತಮಾವರಣ ಕೃತಿ ಸಪ್ತಮಿ ವಿಭಕ್ತಿ ಕೃತಿ ಸರ್ವರೋಗಹರ ಚಕ್ರ ಶಹನ ರಾಗ ತ್ರಿಶ್ರ ತ್ರಿಪುಟ ತಾಳ ಹಾಡುತ್ತಿರುವವರು ಶ್ರೀಮತಿ ಡಾಕ್ಟರ್ ಅಮೃತ ವರ್ಷಿಣಿ. ಕಮಲಾಂಬ ನವಾವರಣ ಕೃತಿಯಲ್ಲಿನ ಸಪ್ತಮಾವರಣ ಕೃತಿಯ ಭಾವಾರ್ಥ ರಾಗ ಶಹನ. ಕಮಲಾಂಬ ನವಾವರಣ ಕೃತಿಗಳ ಅರ್ಥಾನುಸಂಧಾನ ಗಾಯನ ಸರಣಿಯಲ್ಲಿ ಇದು ಏಳನೆಯ ಆವರಣದ ವಿವರಗಳನ್ನೊಳಗೊಂಡ ಶಹನಾ ರಾಗದ ಕೀರ್ತನೆಯಾಗಿದೆ. ಈ ಕೀರ್ತನೆಯು ಸಪ್ತಮಿ ವಿಭಕ್ತಿಯಲ್ಲಿರುವ ಪದಪುಂಜಗಳಿಂದ ಯೋಜಿಸಲ್ಪಟ್ಟಿದೆ. ಇಲ್ಲಿ ಭಕ್ತನ ಸಾಧಕನ ಭಕ್ತಿಗೆ ಆಧಾರವಾದ ದೇವಿಯು ಅಧಿಕರಣ ಸ್ವರೂಪದಲ್ಲಿ ಕಂಡುಬರುತ್ತಾಳೆ. ಹಾಗಾಗಿ ಆಧಾರೋಧಿಕರಣಂ ಎಂಬ ಪಾಣಿನಿ ಸೂತ್ರವನ್ನು ಅನುಸರಿಸಿ ಸಪ್ತಮಿ ವಿಭಕ್ತಿಯನ್ನು ದೀಕ್ಷಿತರು ಪ್ರಯೋಗಿಸಿದ್ದಾರೆ. ಈ ಗೀತೆಯ ಭಾವಾರ್ಥವನ್ನು ಗಮನಿಸೋಣ. ಪಲ್ಲವಿಯು ಶ್ರೀ ಕಮಲಾಂಬಿಕಾಯಾಂ ಭಕ್ತಿಂ ಕರೋಮಿ, ಅಂದರೆ ಶ್ರೀ ಕಮಲಾಂಬಿಕೆಯಲ್ಲಿ ನಾನು ಭಕ್ತಿಯನ್ನು ಮಾಡುತ್ತೇನೆ ಎಂದು ಸಾಧಕ ಭಕ್ತನು ಉದ್ಘೋಷಿಸುವ ವಾಕ್ಯವೇ ಮುಖ್ಯವಾಕ್ಯ. ಈ ಮುಖ್ಯವಾಕ್ಯಕ್ಕೆ ಕೀರ್ತನೆಯ ಮಿಕ್ಕ ಎಲ್ಲಾ ಪದಪುಂಜಗಳೂ ವಿಶೇಷಣಗಳಾಗಿ ಸೇರಿಕೊಳ್ಳುತ್ತವೆ. ಮುಖ್ಯವಾಕ್ಯದಲ್ಲಿ ಬರುವ ಕಮಲಾಂಬಿಕಾಯಾಂ ಅಂದರೆ ಕಮಲಾಂಬಿಕೆಯಲ್ಲಿ ಎಂಬುದು ಸಪ್ತಮಿ ವಿಭಕ್ತಿಯಲ್ಲಿರುವ ಪದ. ಯಾವ ಕಮಲಾಂಬಿಕೆಯಲ್ಲಿ ಅಥವಾ ಎಂತಿರುವ ಕಮಲಾಂಬಿಕೆಯಲ್ಲಿ ಸಾಧಕನು ಭಕ್ತಿಯನ್ನು ಹೊಂದುವೆ ಎನ್ನುತ್ತಿದ್ದಾನೆ ಎನ್ನುವ ಕೇಳುಗರ ಕುತೂಹಲದ ಅಪೇಕ್ಷೆಯನ್ನು ಕೀರ್ತನೆಯಲ್ಲಿನ ಎಲ್ಲಾ ವಿಶೇಷಣಗಳೂ ಪೂರೈಸುತ್ತವೆ. ಆಶ್ರಿತರ ಕಲ್ಪವೃಕ್ಷದಂತಿರುವ ಚಂಡಿಕೆಯಾದ ಜಗದಂಬಿಕೆಯಲ್ಲಿ ನಾನು ಭಕ್ತಿಯನ್ನು ಮಾಡುತ್ತೇನೆ ಎಂದು ಪಲ್ಲವಿ ಆರಂಭವಾಗುತ್ತದೆ. ಅನುಪಲ್ಲವಿಯೂ ಹುಣ್ಣಿಮೆಯ ತುಂಬು ಚಂದಿರನಂತೆ ಮುಖ ಉಳ್ಳವಳು, ಕಮಲದ ಕಣ್ಣುಳ್ಳವಳು, ಪಾಕಾರಿಯಾದ ಇಂದ್ರನಿಂದ ನಮಸ್ಕರಿಸಲ್ಪಟ್ಟ ಪಾದಗಳವಳು, ಆಕಾಶಾದಿ ಪಂಚಭೂತಗಳಿಗೆ ಕಾರಣಳಾದವಳು ಎಂದು ಕಮಲಾಂಬಿಕೆಯನ್ನು ಸ್ತುತಿಸುತ್ತಾ ಅವಳಲ್ಲಿ ನಾನು ಭಕ್ತಿಯನ್ನು ಮಾಡುತ್ತಿದ್ದೇನೆ ಎಂದು ಹೇಳುತ್ತದೆ. ಮತ್ತೆ ಮತ್ತೆ ದೇವಿಯ ಗುಣಗಾನ ಮಾಡುವ ಭಕ್ತನ ಮಾನಸಿಕ ನೆಲೆ ತಜ್ಞಪಂ ತಲ್ಲಯಂ ಎಂಬ ಮಾತಿನಂತೆ ಆ ದೇವಿಯದೇ ಜಪ, ದೇವಿಯಲ್ಲೇ ಲಯ ಎಂಬಂತೆ ಇದೆ. Raga
കരദൃത വീണാവാദിന്യം കമലനഗര വിനോദിന്യം സുരനര മുനി ജനമോദിന്യം മുരുഗുഹവര പ്രസാദിന്യം കരദൃത വീണാവാദിന്യം കമല നഗര വിനോദിന്യം സുരനര മുനി ജനമോദിന്യം ഗുരുഗുഹവര പ്രസാദിന്യം ശ്രീ ഭക്തിം കരോമി ശ്രുത കൽപവാടികയാം ചണ്ഡികയാം ജഗദം Yeah.